ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಡೈಟಾರ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಮೆಡಿಸಿನ್ ನಿಮ್ಗೆ ಇಂಜೆಕ್ಷನ್ ಅಂಡ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಇದು 5mg, 10mg, 20mg ಮತ್ತೆ 100mg ನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಮತ್ತೆ ಈ ಟ್ಯಾಬ್ಲೆಟ್ ನ ಯಾವ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ತಾರೆ ಅಂದ್ರೆ, ಎಡಿಮಾ ಟ್ರೀಟ್ಮೆಂಟ್ ಗೆ ಬಳಸ್ತಾರೆ. ಎಡಿಮಾ ಅಂದ್ರೆ ದೇಹದಲ್ಲಿ ನೀರ್ ತುಂಬಿಕೊಂಡು ಊತ ಆಗುವಂತದ್ದು. ಇದು ದೇಹದ ಯಾವುದೇ ಭಾಗದಲ್ಲೂ ಕೂಡ ಆಗಬಹುದು. ಕಾಮನ್ ಆಗಿ ತೋಳು, ಕೈ, ಕಾಲು ಮತ್ತೆ ಪಾದದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಐ ಬಿ ಪಿಗೆ, ಹಾರ್ಟ್ ಫೇಲ್ಯೂರ್ಗೆ, ಲಿವರ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ಗೆ, ಮತ್ತೆ ಹೈಪರ್ ಕ್ಯಾಲ್ಸಿಮಿಯಾ ಅಂದ್ರೆ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುವಂತದ್ದು, ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಡಾಕ್ಟರ್ ಈ ಒಂದು ಡೈಟಾರ್ ಟ್ಯಾಬ್ಲೆಟ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಈ ಟ್ಯಾಬ್ಲೆಟ್ ನ ಹೇಗೆ ಉಪಯೋಗಿಸಬೇಕು ಅಂದ್ರೆ, ಐ ಬಿ ಪಿ ಇರೋರಿಗೆ 2.5mg ಟು 5mg ಟ್ಯಾಬ್ಲೆಟ್ ನ ಡೈಲಿ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕು. ದೇಹದ ಭಾಗದಲ್ಲಿ ಊತ ಆಗಿದ್ರೆ 5mg ಟು 20mg ಟ್ಯಾಬ್ಲೆಟ್ ನ ನೀವು ಡೈಲಿ ಒಂದು ಟ್ಯಾಬ್ಲೆಟ್ ನ ತೆಗೆದುಕೊಳ್ಬೇಕು. ಕಿಡ್ನಿ ಫೇಲ್ಯೂರ್ಗೆ 100mg ಟ್ಯಾಬ್ಲೆಟ್ ನ ದಿನಕ್ಕೆ ಒಂದು ಅಥವಾ ಎರಡು ಸಲ ತೆಗೆದುಕೊಳ್ಬಹುದು. ಅಥವಾ ನಿಮ್ ಡೋಸ್ ಅಂಡ್ ಡ್ಯೂರೇಷನ್ ನ ನಿಮ್ ಡಾಕ್ಟರ್ ಹೇಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಡೈಟಾರ್ ಟ್ಯಾಬ್ಲೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದ್ರೆ, ಇದರಲ್ಲಿ ಟೋರ್ಸಮೈಡ್ ಮೆಡಿಸಿನ್ ಇರುತ್ತೆ. ಇದು ದೇಹದಲ್ಲಿ ಮೂತ್ರದ ಮೂಲಕ ಹೆಚ್ಚುವರಿ ನೀರು ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ರಿಮೂವ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಸೈಡ್ ಎಫೆಕ್ಟ್ಸ್ ನ ನೋಡೋದಾದ್ರೆ, ತಲೆನೋವು, ಯೂರಿನ್ ಜಾಸ್ತಿ ಆಗುವಂತದ್ದು, ತಲೆ ತಿರುಗುವಂತದ್ದು, ಮತ್ತೆ ಡಯೇರಿಯಾ, ಚೆಸ್ಟ್ ಪೇನ್ ಮತ್ತೆ ಸ್ಟಮಕ್ ಅಪ್ಸೆಟ್, ಈ ತರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗಬಹುದು. ನಿಮ್ಮ ಬಾಡಿ ಮೆಡಿಸಿನ್ ಗೆ ಅಡ್ಜಸ್ಟ್ ಆದ ಹಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಲಾಂಗ್ ಟೈಮ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ರೆ ನೀವು ಡಾಕ್ಟರ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೇಫ್ಟಿ ಅಡ್ವೈಸ್ ನ ನೋಡೋದಾದ್ರೆ, ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳುವಾಗ ಬ್ಲಡ್ ಪ್ರೆಷರ್ ಲೆವೆಲ್ ಮತ್ತೆ ಕಿಡ್ನಿ ಫಂಕ್ಷನ್ ನ ನೀವು ಚೆಕ್ ಮಾಡಿಸ್ತಿರ್ಬೇಕು. ಪ್ರೆಗ್ನೆಂಟ್, ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಲ್ಲಿರೋರು ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ ನ ಸಲಹೆ ಪಡೆದು ತೆಗೆದುಕೊಳ್ಬೇಕು. ಈ ಟ್ಯಾಬ್ಲೆಟ್ ನ ಸಿಪ್ಲಾ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ ಪ್ರೈಸ್ ಬಂದು 93 ರೂಪಾಯಿ. ಇದು ಎಲ್ಲಾ ಮೆಡಿಕಲ್ ಶಾಪ್ ಮತ್ತೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಡೈಟಾರ್ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದ್ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.